ಥರ್ಡ್ ಇಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ವಿದ್ಯಾರ್ಥಿಗಳೇ, ಎಂಟನೇ ತರಗತಿ ಗಣಿತ ವಿಷಯದ ಕಲಿಕಾಳೆ 24 ಲರ್ನಿಂಗ್ ಸೀಟ್ 24 ಅನ್ನು ನಾವು ಈ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡೋಣ. ಈಗ ಲಾಸ್ಟ್ ವಿಡಿಯೋದಲ್ಲಿ 23 ಕಲಿಕಾಳೆ 23 ಅಲ್ಲಿ ನಾವು ವರ್ಗಗಳು ಮತ್ತು ವರ್ಗಮೂಲವನ್ನು ಹೇಗೆ ಕಂಡುಹಿಡಿಯುವುದಂತ ನೋಡಿದ್ದೀವಿ. ಅಪವರ್ತನ ವಿಧಾನ ಮತ್ತು ಭಾಗಕಾರ ವಿಧಾನದಿಂದ ಯಾವ ರೀತಿ ವರ್ಗಮೂಲವನ್ನು ಕಂಡುಹಿಡಿಯೋದು ನೋಡಿದ್ದೀವಲ್ಲ. ಈಗ ನೋಡಿ, ಈ ಒಂದು ಕಲಿಕಾಳೆ 24 ನಲ್ಲಿ ಘನ ಸಂಖ್ಯೆಗಳು ಮತ್ತು ಘನಮೂಲಗಳನ್ನು ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ನೀವು ಘನ ಅಂದ್ರೆ ಏನ್ ಹೇಳ್ತೀರಾ ನೋಡಿ. ಇಲ್ಲಿ ಉದ್ದ, ಅಗಲ ಮತ್ತು ಎತ್ತರವನ್ನು ಹೊಂದಿರುವಂತ ಒಂದು ಆಕೃತಿ, ಇದು ಘನ ಇದೆ. ಇಲ್ಲಿ ಘನದ ಉದ್ದ 1 ಸೆಂಟಿಮೀಟರ್, ಅಗಲ 1 ಸೆಂಟಿಮೀಟರ್ ಮತ್ತು ಎತ್ತರ 1 ಸೆಂಟಿಮೀಟರ್ ಅಂದ್ರೆ ಇದರ ಘನಮಾನ ಎಷ್ಟಾಗುತ್ತದೆ, ಪೂರ್ತಿ ಇದರ ವಿಸ್ತೀರ್ಣ ಎಷ್ಟು ಅಂದಾಗ ನಾವೇನ್ ಮಾಡ್ತೀವಿ, 3 ಸಂಖ್ಯೆಗಳನ್ನ ಗುಣಾಕಾರ ಮಾಡ್ತೀವಿ. ಉದ್ದ, ಅಗಲ, ಎತ್ತರ ಅಂದ್ರೆ 1, 1, 1 ಎಷ್ಟು ಬಾರಿ ಗುಣಿಸ್ತೀವಿ, 3 ಬಾರಿ ಗುಣಿಸ್ದಾಗ ಎಷ್ಟಾಗ್ತದೆ, 1 ನಾವು 3 ಬಾರಿ ಗುಣಾಕಾರ ಮಾಡಿದಾಗ 1 ಬರುತ್ತೆ. ಅದೇ ರೀತಿ ಇಲ್ಲಿ 1 ಸೆಂಟಿಮೀಟರ್ ಅಂತ ಎಷ್ಟು ಘನಗಳನ್ನು ಜೋಡಿಸಿದ್ದಾರೆ ನೋಡಿ, 2 ಕೆಳಗಡೆ 2 ಮೇಲ್ಗಡೆ 2 ಇದಾವೆ, ಈ ಕಡೆ 2 ಈ ಕಡೆ 2 ಘನಗಳನ್ನು ಜೋಡಿಸಿ ಆಕೃತಿಯನ್ನು ಮಾಡಿದ್ದಾರೆ. ಹಾಗಾದ್ರೆ ಎಷ್ಟು ಸೆಂಟಿಮೀಟರ್ ಆಯಿತು, ಉದ್ದ 2 ಸೆಂಟಿಮೀಟರ್, ಅಗಲ 2 ಸೆಂಟಿಮೀಟರ್ ಮತ್ತೆ ಎತ್ತರನೂ ಸಹ 2 ಸೆಂಟಿಮೀಟರ್ ಆಗ್ತದೆ. ಹಾಗಾಗಿ ಈ ಒಂದು ಆಕೃತಿಯ ಘನಮಾನ ಅಥವಾ ವಿಸ್ತೀರ್ಣ ಏಟಾಗ್ತದೆ ಸಂಪೂರ್ಣವಾಗಿ ಅಂತಂದ್ರೆ, ಈ ಏನ್ ಮಾಡ್ತೀವಿ ನಾವು, ಉದ್ದ ಅಗಲ 8, 3 ಗುಣಾಕಾರ ಮಾಡ್ತೀವಿ, ಎಷ್ಟಾಗುತ್ತೆ ನೋಡಿ, 8 ಆಗುತ್ತೆ. ಅಂದ್ರೆ ಇದು ಪೂರ್ತಿ ಆಕೃತಿಯ ಘನ ವಿಸ್ತೀರ್ಣ ಅಂದಾಗ ನಾವಿಲ್ಲಿ ಏನ್ ಮಾಡ್ತೀವಿ, ಘನಫಲ ಅಂದಾಗ ಅದನ್ನ 3 ಬಾರಿ ಗುಣಾಕಾರ ಮಾಡಿದಾಗ 8 ಬರುತ್ತಲ್ಲ. ಅಂದ್ರೆ ಒಂದು ಸಂಖ್ಯೆಯನ್ನ ನಾವು 3 ಬಾರಿ ಗುಣಿಸಿದ್ರೆ ಅದು ಅದರ ಆ ಸಂಖ್ಯೆಯ ಘನ ಆಗಿರುತ್ತೆ. ಓಕೆ, ಈ ರೀತಿ ನೀವು ಅರ್ಥ ಮಾಡ್ಬೇಕು. ಇಲ್ಲಿ 3 ನೋಡಿ, 3 ಬಾರಿ ಗುಣಿಸಿದಾಗ ಅಂದ್ರೆ 3 ಘನ ಎಷ್ಟು, ಇಲ್ಲಿ 27 ಅಂತ ನೀವು ತಿಳ್ಕೊಳ್ಬಹುದು. ಓಕೆ, ಈಗ ಇಲ್ಲಿ ಚಿತ್ರ ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಖಾಲಿ ಬಿಟ್ಟಿರೋ ಸ್ಥಳದಲ್ಲಿ ಸೂಕ್ತ ಘನ ಸಂಖ್ಯೆಗಳನ್ನು ತುಂಬಿರಿ ಅಂತ ಹೇಳಿದ್ದಾರೆ. ಘನ ಸಂಖ್ಯೆ ಅಂದ್ರೆ ಒಂದು ಸಂಖ್ಯೆಯನ್ನ 3 ಬಾರಿ ಗುಣಾಕಾರ ಮಾಡಿದಾಗ ಏನ್ ಬರ್ತದ ಅದನ್ನ ನಾವು ಘನ ಅಂತ ಹೇಳ್ತೀವಿ. ಓಕೆ, ಈಗ 1 ಘನ ಎಷ್ಟು, 1 3 ಬಾರಿ ಗುಣಿಸಿದ್ರೆ ಎಷ್ಟು ಬಂದಿದೆ ನೋಡಿ, ಇಲ್ಲಿ 1 ಬಂದಿದೆ ಅಲ್ವಾ. ಅಂದ್ರೆ 1 ಘನ 1. 2 ಘನ ಎಷ್ಟು, ಇಲ್ಲಿ 2 3 ಬಾರಿ ಗುಣಿಸಿದ್ರೆ 8. ಈಗ 3 ಘನ ಎಷ್ಟಾಗುತ್ತೆ ನೋಡಿ, 27. ಇಲ್ಲಿ ನೀವು ಬರಿಬೇಕು ಅದನ್ನ 27. 4 ಘನ ಎಷ್ಟು, 4 3 ಬಾರಿ ಮಲ್ಟಿಪ್ಲೈ ಮಾಡಿ, 4 × 4 × 4 ಈ ರೀತಿ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ ನೋಡಿ, 4 × 4 16 16 × 4 64 ಅಂದ್ರೆ 4 ಘನ 64 ಆಗುತ್ತೆ. 5 ಘನ ಎಷ್ಟು, 5 3 ಬಾರಿ ಮಲ್ಟಿಪ್ಲೈ ಮಾಡಿದ್ರೆ 5 ಘನ 125 ಆಗುತ್ತೆ. 6 ಘನ ಎಷ್ಟು, 216. 7 ಘನ 343. ಇವರೆಲ್ಲ ನಾನು ಫಿಲ್ ಮಾಡಿದ್ದೀನಿ. ನೀವು ಒಂದು ಸಂಖ್ಯೆನ 3 ಬಾರಿ ಗುಣಾಕಾರ ಮಾಡಿ ನೀವು ಸಹ ಈ ಘನ ಸಂಖ್ಯೆಗಳನ್ನ ಕಂಡುಹಿಡಿಬಹುದು. ಓಕೆ ವಿದ್ಯಾರ್ಥಿಗಳೇ, ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ ಘನ ಸಂಖ್ಯೆ ಅಂದ್ರೆ ಏನು ಅಂತ ಡೆಫಿನೇಷನ್ ಕೊಟ್ಟಿದೆ ನೋಡಿ. ಘನ ಸಂಖ್ಯೆ ಅಂದ್ರೆ ಏನು, 3 ಸಮಧನ ಪೂರ್ಣಾಂಕಗಳ ಅಪವರ್ತನಗಳ ಗುಣಲಬ್ಧವೇ ಘನ ಸಂಖ್ಯೆ. ಅಂದ್ರೆ ಒಂದು ಸಂಖ್ಯೆನ ನಾವು 3 ಬಾರಿ ಗುಣಾಕಾರ ಮಾಡಿದಾಗ ಏನ್ ಪಡಿತೀವಿ ಅದನ್ನ ನಾವು ಘನ ಸಂಖ್ಯೆ ಅಂತ ಹೇಳ್ತೀವಿ. ಇಲ್ಲಿ ಮುಂದಿನ ಕೋಷ್ಟಕವನ್ನು ಮಾದರಿಯಂತೆ ಪೂರ್ಣಗೊಳಿಸಿ ಅಂತ ಹೇಳಿದ್ದಾನೆ. ಒಂದು ಸಂಖ್ಯೆ ಕೊಟ್ಟಿದ್ದಾರೆ, ಅದರ ಘನ ಸಂಖ್ಯೆಗಳನ್ನ ನೀವು ಬರೀಬೇಕು ಇಲ್ಲಿ. ಓಕೆ ಮಾಡ್ತಾರೆ, ಸಂಖ್ಯೆ 1, ಮೊದಲೇ ಸಂಖ್ಯೆ 1, 1 ಘನ ಎಷ್ಟು, 1 3 ಬಾರಿ ಗುಣಿಸ್ರಿ 1 ಘನ 1 ಆಗುತ್ತೆ. 2 3 ಬಾರಿ ಗುಣಿಸ್ರಿ ಅದರ ಘನ 8. 3 3 ಬಾರಿ ಗುಣಿಸ್ರಿ 3 × 3 = 9, 9 × 3 = 27 ಅಂದ್ರೆ 3 ಘಾತ 3 ಅಂತ ಹೇಳ್ತೀವಿ, ಅದು 27. ಓಕೆ, 4 ಘನ 4 × 4 = 16, 16 × 4 = 64. ಈ ರೀತಿ ನೀವು ಅದನ್ನ ಮಲ್ಟಿಪ್ಲೈ ಮಾಡಿ ಎಲ್ಲಾ ಸಂಖ್ಯೆಗಳ ಘನಗಳನ್ನು ನಾನು ಈಗಾಗಲೇ ಇಲ್ಲಿ ಬರೆದಿದ್ದೀನಿ, ನೀವು ಅಬ್ಸರ್ವ್ ಮಾಡಬಹುದು. ಓಕೆ, ಇಲ್ಲಿ 9 ಘನ ನೀವು ಥಿಂಕ್ ಮಾಡಿದ್ರೆ ಎಷ್ಟು, 729 ಇದೆ ನೋಡಿ, ಕಾಣಿಸ್ತಲ್ಲ. ಓಕೆ, 10 ಘನ ಎಷ್ಟು, 1 ಘನ 1 ಇರೋದ್ರಿಂದ ಎಷ್ಟು ಸೊನ್ನೆಗಳಿದಾವೆ ನೋಡಿ, 3 ಸೊನ್ನೆಗಳಿದಾವಲ್ಲ, 3 0 ಎಂದು ಬರೀರಿ ಅಂದ್ರೆ ಎಷ್ಟಾಗುತ್ತೆ, 10 ಘನ 1000. ಓಕೆ, ಹಿಂದ್ಗಡೆ 0 ಇದ್ರೆ ನೀವು ಬಹಳ ಸುಲಭವಾಗಿ ಘನ ಸಂಖ್ಯೆ ಬರಿಬಹುದು. 20 ಇದೆ ಅನ್ಕೊಳ್ಳಿ ಇಲ್ಲಿ. 20 ಘನ ಮಾಡ್ಬೇಕಾದ್ರೆ 2 ಘನ ಮಾಡಿ, 2 ಘನ ಎಷ್ಟು, 8. ಎಷ್ಟು ಸೊನ್ನೆಗಳು ಬರಿಬೇಕು ನೀವು ಇಲ್ಲಿ, 3 ಸೊನ್ನೆಗಳು ನೋಡಿ, 8000 ಆಗುತ್ತೆ. ಇಲ್ಲಿ 19 ಘನ ಬರ್ದಿದ್ದೀನಿ, 19 3 ಬಾರಿ ಗುಣಾಕಾರ ಮಾಡ್ರಿ, ಅದರ ಘನ ಎಷ್ಟು, 6859. ಈ ರೀತಿ ಘನ ಸಂಖ್ಯೆಗಳನ್ನ 20ರವರೆಗೆ ಇಲ್ಲಿ ಪಟ್ಟಿ ಮಾಡಿದೀವಿ. 20 ವರೆಗೂ ನಾವು ಘನ ಸಂಖ್ಯೆಗಳನ್ನ ಪಟ್ಟಿ ಮಾಡಿದ್ದೀವಿ. ಇವುಗಳನ್ನ ಅಬ್ಸರ್ವ್ ಮಾಡಿ ನೀವು ಇವುಗಳನ್ನ ಬಿಡಿಸೋಕೆ ಪ್ರಯತ್ನ ಮಾಡ್ಬೇಕು. ಓಕೆ ವಿದ್ಯಾರ್ಥಿ, ಇಲ್ಲಿ ಯೋಚಿಸಿ ಅಂತ ಹೇಳಿದ್ದಾನೆ, ನಾನು ಸಮ ಬೆಸ ಸಂಖ್ಯೆ ನನ್ನ ಘನ ಅಂತ ಕೇಳಿದ್ದಾನೆ. ಅಂದ್ರೆ ಒಂದು ಸಂಖ್ಯೆ ಸಮ ಸಂಖ್ಯೆ ಆಗಿದ್ದಾಗ ಅಥವಾ ಒಂದು ಸಂಖ್ಯೆ ಬೆಸ ಸಂಖ್ಯೆ ಆಗಿದ್ದಾಗ ಅವುಗಳ ಘನ ಹೇಗಿರುತ್ತೆ ಅಂತ ನೀವು ಅಬ್ಸರ್ವ್ ಮಾಡಿ ನೋಡಿ. ಇಲ್ಲಿ ಸಮ ಸಂಖ್ಯೆ ಅಂದ್ರೆ ಯಾವ ತೆಗೆದುಕೊಳ್ತೀರಾ, 2 4 6 8 ಇವೆಲ್ಲ ಸಮ ಸಂಖ್ಯೆಗಳು ತಾನೆ. ಈ ಸಮ ಸಂಖ್ಯೆಗಳ ಘನವನ್ನ ನೀವು ಅಬ್ಸರ್ವ್ ಮಾಡಿ, 2 ಘನ ಎಷ್ಟು ನೋಡಿ, 8 ಇದೆ. 8 ಎಂತ ಸಂಖ್ಯೆ, ಅದು ಸಮ ಸಂಖ್ಯೆ 2 ಆಗಿದ್ರೆ 8 ಸಮ ಸಂಖ್ಯೆನೇ ಇದೆ. 4 ಒಂದು ಸಮ ಸಂಖ್ಯೆ ಆದ್ರೆ 64 ಸಹ ಒಂದು ಸಮ ಸಂಖ್ಯೆ. 6 ಒಂದು ಸಮ ಸಂಖ್ಯೆ ಆದ್ರೆ 216 ಇದೆ ನೋಡಿ ಅದರ ಘನ, ಇದು ಸಹ ಒಂದು ಸಮ ಸಂಖ್ಯೆ. 8 ಸಮ ಸಂಖ್ಯೆ ಇರೋದ್ರಿಂದ ಅದರ ಘನ ಯಾವುದು, 512, ಇದು ಸಹ ಸಮ ಸಂಖ್ಯೆ ಇದೆ. ಹಾಗಂದ್ರೆ ಏನಂತ ಹೇಳ್ಬೋದು ಹೇಳಿ ನೀವು,
ಸಮಸಂಖ್ಯೆಯ ಗಣ ಏನಾಗಿರ್ತದ ಸಮಸಂಖ್ಯೆನೇ ಆಗಿರ್ತದ ಸಮಸಂಖ್ಯೆಯ ಗಣ ಸಮಸಂಖ್ಯೆನೇ ಆಗಿರ್ತದ ಓಕೆ ಈಗ ನೀವು ನೋಡಿದ್ರೆ ಬೆಸ ಸಂಖ್ಯೆನ ಅಬ್ಸರ್ವ್ ಮಾಡ್ತಾ ಹೋಗಿ ಒಂದರ ಗಣ ಒಂದಿದೆ ಮೂರರ ಗಣ ನೋಡಿದ್ರೆ ಇಪ್ಪತ್ತೇಳು ನೋಡಿ ಇಪ್ಪತ್ತೇಳು ಇದು ಬೆಸ ಸಂಖ್ಯೆ ಐದು ಒಂದು ಬೆಸ ಸಂಖ್ಯೆ ಆದರೆ ಅದರ ಗಣ 125 ಇದು ಸಹ ಒಂದು ಬೆಸ ಸಂಖ್ಯೆ ಓಕೆ ಏಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಬೆಸ ಸಂಖ್ಯೆ ಆಗ್ತದೆ ಆಡ್ ನಂಬರ್ ಅದರ ಒಂದು ಗಣ ಸಂಖ್ಯೆ ಎಷ್ಟಿದೆ 343 ಇದೆ ನೋಡಿ ಇದು ಸಹ ಒಂದು ಬೆಸ ಸಂಖ್ಯೆ ಅಂದ್ರೆ ನೀವೇನು ತಿಳ್ಕೊಬೇಕು ಇಲ್ಲಿ ಸಮಸಂಖ್ಯೆಯ ಗಣ ಸಮಸಂಖ್ಯೆ ಆಗಿದ್ರೆ ಬೆಸ ಸಂಖ್ಯೆಯ ಗಣ ಏನಾಗಿರ್ತದ ಒಂದು ಬೆಸ ಸಂಖ್ಯೆ ಆಗಿದೆ ಅಂತ ತಿಳ್ಕೊಳ್ಬಹುದು ಓಕೆ ಇಷ್ಟು ಈ ಒಂದು ಪಟ್ಟಿಯಿಂದ ನಾವು ಅರ್ಥ ಮಾಡ್ಕೋಬಹುದು ಸ್ಟೂಡೆಂಟ್ಸ್ ನೆಕ್ಸ್ಟ್ ನೋಡೋಣ ಇವೆಲ್ಲ 20ರವರೆಗೆ ಪಟ್ಟಿ ಮಾಡಿದ್ದೀವಿ ನಾವು ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ ಕಲಿಕಾಳೆ 25 ಬರುತ್ತೆ ನೋಡಿ ಲರ್ನಿಂಗ್ ಸೀಟ್ 25 ಅನ್ನು ಸಹ ನಾವು ನೋಡ್ತಾ ಹೋಗೋಣ ಇಲ್ಲೊಂದು ಕೊಟ್ಟಿದ್ದಾನೆ ಆಸಕ್ತಿದಾಯಕ ವಿನ್ಯಾಸ ಕ್ರಮಾನುಗತ ಬೆಸ ಸಂಖ್ಯೆಗಳ ಸಂಕಲನ ಮಾಡಬೇಕು ನಾವು ಕ್ರಮಾನುಗತ ಬೆಸ ಸಂಖ್ಯೆಗಳು ಅಂದ್ರೆ ಬೆಸ ಸಂಖ್ಯೆ ಅವಧಿಯಲ್ಲಿ ಒಂದು ಈಗಾಗಲೇ ನೋಡಿದೇವಲ್ಲ 1, 3, 5, 7, 9, 11, 13, 14, 15, 17 ಇವೆಲ್ಲ ಏನು ಬೆಸ ಸಂಖ್ಯೆಗಳಿದ್ದಾವೆ ಈ ಬೆಸ ಸಂಖ್ಯೆಗಳು ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ನಾವು ಕೂಡಿಸ್ತಾ ಹೋದ್ರೆ ಏನಾಗ್ತದೆ ಒಂದರ ಗಣ ಒಂದೇ ಇದೆ ಕ್ರಮಾನುಗತ ಬೆಸ ಸಂಖ್ಯೆ ಯಾವುದು 3 ಮತ್ತು 5 ಇವೆರಡನ್ನು ಕೂಡಿಸ್ರಿ 3+5 ಮಾಡಿ 8 ಆಯ್ತು 8 ಯಾವ ಸಂಖ್ಯೆ ಗಣ ಇದು 2ರ ಗಣ ನೋಡಿ 2 ಸಂಖ್ಯೆ ಕೂಡಿ ಮೊದಲ 2 ಕ್ರಮಾನುಗತ ಬೆಸ ಸಂಖ್ಯೆಗಳು ಕೂಡಿಸ್ರಿ 2ರ ಗಣ ಆಗ್ತದೆ ಮೊದಲ 3 ಕ್ರಮಾನುಗತ ಬೆಸ ಸಂಖ್ಯೆಗಳು ಅಂದ್ರೆ 7, 9, 11 ಇವು 3 ಸಂಖ್ಯೆಗಳ ನೋಡ್ರಿ ಇವುಗಳನ್ನು ಕೂಡಿಸ್ರೆ ಎಷ್ಟರ ಗಣ ಆಗ್ತದ 3ರ ಗಣ ಅಂದ್ರೆ 27 3ರ ಗಣ ಅದೇ ಮೊದಲ 4 ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿಸಿದ್ರೆ 4ರ ಗಣ ಆಗ್ತದ ಮೊದಲ 5 ಕ್ರಮಾನುಗತ ಬೆಸ ಸಂಖ್ಯೆಗಳ ಗಣ ಬೆಸ ಸಂಖ್ಯೆಗಳನ್ನು ಕೂಡಿಸಿದ್ರೆ ಅದು ಎಷ್ಟರ ಗಣ ಆಗ್ತದೆ 5ರ ಗಣ ಆಗುತ್ತೆ ಮತ್ತೆ ಈ ರೀತಿ ಬೆಸ ಸಂಖ್ಯೆಗಳಿಂದ ನಾವು ಘನ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು ಮತ್ತೆ ಈ ವಿನ್ಯಾಸವನ್ನು ನೀವು ಅಬ್ಸರ್ವ್ ಮಾಡಬೇಕು ಮುಂದಿನ ಸಂಖ್ಯೆಗಳು ಪೂರ್ಣ ಘನಗಳೇ ಪರೀಕ್ಷಿಸಿ ಅಂತ ಹೇಳಿದ್ದಾರೆ ಒಂದು ಸಂಖ್ಯೆ ಪೂರ್ಣ ಘನ ಇದೆ ಅಂತ ನೀವು ಪರೀಕ್ಷೆ ಮಾಡಬೇಕಾದ್ರೆ ನಾವು ವರ್ಗಮೂಲದಲ್ಲಿ ಯಾವ ರೀತಿ ಅಪವರ್ತನ ಮಾಡಿ ವರ್ಗಮೂಲವನ್ನು ಕಂಡಿಡಿದೀವಲ್ಲ ಅದೇ ರೀತಿಯಲ್ಲಿ ಅಪವರ್ತನ ಕ್ರಿಯೆಯನ್ನು ಮಾಡಬೇಕು ಈಗ 243 ಕೊಟ್ಟಿದ್ದಾರೆ ಅವರು ಇದು ಪೂರ್ಣ ಘನ ಸಂಖ್ಯೆನ ಅಂತ ಪರೀಕ್ಷೆ ಮಾಡಬೇಕಾದ್ರೆ ಅದು ಅಪವರ್ತನ ಮಾಡಿ ಹೇಗೆ ಮಾಡ್ತಾರೆ ಅಪವರ್ತನ ಭಾಗಾಕಾರಕ್ಕೆ ಇಲ್ಲಿ ಗೊತ್ತಿರಬೇಕು 3×8=24 3×3 3×2=6 3×7=21 3×3=9 3×1=3 ಹೌದಾ 3×3 ಆಯ್ತು ಮುಗೀತು ಇಲ್ಲಿ ಎಷ್ಟು ಅಪವರ್ತನಗಳನ್ನು ಪಟ್ಟಿ ಮಾಡಿ ಎಷ್ಟು ಮೂರುಗಳಿದ್ದಾವೆ ನೋಡಿ 1, 2, 3, 4, 5 ಇದ್ದಾವೆ ಈ ಅಪವರ್ತನ ಮಾಡಿದಾಗ ಈ ಅಪವರ್ತನಗಳನ್ನು ನಾವು ಎಷ್ಟು 3 ಸಂಖ್ಯೆಗಳ ಗುಂಪು ಆಗಿಸ್ಕೊಳ್ಬೇಕು 1, 2, 3 ಇಲ್ಲಿ 1, 2 ಇದೆ ನೋಡಿ ಇನ್ನೊಂದು 3 ಬೇಕಾಗಿತ್ತು ಹಾಗಾಗಿ ಏನ್ ಮಾಡ್ಬೋದು ನಾವು ಇಲ್ಲಿ 3 ಸಂಖ್ಯೆಗಳ ಗುಂಪು ಇದ್ರೆ ಮಾತ್ರ ಇದು ಒಂದು ಸಂಪೂರ್ಣ ಘನ ಅಂತ ಹೇಳಬೇಕು 3 ಸಂಖ್ಯೆಗಳ ಗುಂಪಿಲ್ಲ ಒಂದಿದೆ ಅಂದ್ರೆ ಇನ್ನೊಂದು 3 ಬೇಕು ನಮಗೆ ಒಂದು 3 ಇಲ್ಲಲ್ಲ ಇದು ಬರೀ 2 ಇದೆ 2 ಮೂರುಗಳಿದಾವೆ ಹಾಗಾಗಿ ಇದು ಒಂದು ಪೂರ್ಣ ಘನ ಸಂಖ್ಯೆ ಅಲ್ಲ ಅಂತ ನೀವು ಹೇಳಬೇಕು ಓಕೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 1 ಏನಿದೆ ನೋಡಿ 101 ಇದೆ ಈ 101 ಇದಕ್ಕೆ ನೀವು ಅಪವರ್ತನ ಮಾಡಿದ್ರೆ ಯಾವ ಒಂದು ಮಗ್ಗಿಯಲ್ಲಿ ಹೋಗುತ್ತೆ ಅದು ಇದು ಅಪವರ್ತನ ಮಾಡಿದ್ರೆ ಇದು ಒಂದು ಅವಿಭಾಜ್ಯ ಸಂಖ್ಯೆ ಇರೋದ್ರಿಂದ 101 ಕೇವಲ 101ರಲ್ಲೇ ಇದಾಗುತ್ತೆ ಹೀಗಾಗಿ ಇದು ಒಂದು ಪೂರ್ಣ ಘನ ಸಂಖ್ಯೆ ಅಲ್ಲ ಅಂತ ಹೇಳ್ತೀರಿ ಓಕೆ ನೆಕ್ಸ್ಟ್ ಇಲ್ಲಿ 512 ಇದೆ ನೋಡಿ 512 ಇದನ್ನು ಅಪವರ್ತನ ಮಾಡಿ ನೀವು ಇಲ್ಲ ನಾನು ಮಾಡಿದ್ದೀನಿ ನೋಡಿ ಅಪವರ್ತನ ಕ್ರಿಯೆಯನ್ನು ಮಾಡಿದ್ದೀನಿ ಇಲ್ಲಿ ಬಿಳಿ ಸ್ಥಾನದಲ್ಲಿ 2 ಇರೋದ್ರಿಂದ ಇದು 2ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ 2×2=4 1×2=10 12×2=2 12×2=12 ಈ ರೀತಿ ನೀವು ಅಪವರ್ತನ ಮಾಡ್ತಾ ಹೋಗ್ರಿ 2×2 2×4 ಇಲ್ಲಿ 1 1×16 ಆಗ್ತದೆ 2×12 2×4=8 3×6 2×4 2×2 2×12 ಆಗ್ತದೆ ಹೌದಾ 2×4 ಇದು ಯಾವುದು 2×16 2×4=8 2×4=2 2×2=2 ಈ ರೀತಿ ಅಪವರ್ತನ ಕ್ರಿಯೆಯನ್ನು ಮಾಡ್ಬೇಕು ನೀವು ಈಗ ಅಪವರ್ತನಗಳಿಂದಾವೆ ನೋಡಿ ಈಗೆಲ್ಲ ಇಷ್ಟು ಅಪವರ್ತನಗಳು ಬಂದಿದಾವಲ್ಲ ಇವುಗಳನ್ನು ಏನು ಮಾಡಿ ಇಲ್ಲಿ ಪಟ್ಟಿ ಮಾಡಿ ಎಷ್ಟು 2ಗಳಿದ್ದಾವೆ 9 2ಗಳಿದ್ದಾವೆ ಹಾಗಾಗಿ ಇವುಗಳನ್ನು ಏನು ಮಾಡಿ 3 ಸಂಖ್ಯೆಗಳದ ಒಂದು ಗುಂಪು ಮಾಡಿದ್ವಿ 1, 2, 3 ಇದು 1, 2, 3 ಈ 1, 2, 3 3 ಸಂಖ್ಯೆಗಳದ ಒಂದು ಗುಂಪು ಮಾಡಿ ಅವುಗಳಲ್ಲಿ 2ನ್ನು ತೆಗೆದುಕೊಂಡಿದ್ವಿ ಇದರಲ್ಲಿ 1 2 ಇವುಗಳಲ್ಲಿ 1 ಇವುಗಳಲ್ಲಿ 1 ಇವು 3 ಗುಣಾಕಾರ ಮಾಡಿ 2×4 4×8 ಅಂದರೆ 512ರ ಘನ ಎಷ್ಟು 8 ಘನಮೂಲ ಅಂತ ಹೇಳ್ತೀವಿ ಅಥವಾ ಇದು 3 ಸಂಖ್ಯೆಗಳ ಗುಂಪು ಆಗಿರೋದ್ರಿಂದ 512 ಅನ್ನೋದು ಒಂದು ಘನ ಸಂಖ್ಯೆ ಅಂತ ಹೇಳ್ಬೋದು ಪೂರ್ಣ ಘನ ಸಂಖ್ಯೆ ಅಂತ ಹೇಳ್ಬೋದು 3 ಸಂಖ್ಯೆಗಳ ಗುಂಪು ಆಗಿದೆಯಲ್ಲ ಹಾಗಾಗಿ ಅದು ಒಂದು ಪೂರ್ಣ ಘನ ಸಂಖ್ಯೆ ಅಂತ ನೀವು ಹೇಳ್ಬೋದು ಓಕೆ ಥರ್ಡ್ ಒಂದು ನೋಡಿ 1000 ಇದೆ ಅಂದ್ರೆ 1000 ಸಹ ಅಪವರ್ತನ ಮಾಡ್ರಿ 10ರಿಂದ ಮಾಡ್ಬೋದಲ್ಲ 0 ಇದ್ರಂದ್ರೆ 10ರಿಂದ ಅಥವಾ 5ರಿಂದ ನೀವು ಮಾಡ್ಬೋದು ನಾವು ನೇರವಾಗಿ 10ರಿಂದ ಮಾಡಿದ್ವಿ ನೋಡಿ 10×10 2 0 ಬರ್ಕೊಂಡಿದ್ದೀನಿ ಮತ್ತೆ 10×10 1 0 ಬರ್ದಿದ್ದೀನಿ 10×10 ಅಂದ್ರೆ 10 ಬಂದು ನೋಡ್ರಿ ಇಲ್ಲಿ 3 ಅದವಲ್ಲ 3 ಸಂಖ್ಯೆಗಳ ಒಂದು ಗುಂಪು ಆಯ್ತು ಹಾಗಾಗಿ ಇದು ಏನು 1000 ಏನಿದೆಯಲ್ಲ ಇದು ಒಂದು ಪೂರ್ಣ ಘನ ಸಂಖ್ಯೆ ಅದರ ಘನ 10ರ ಘನ ಇದು ಓಕೆ ಇಲ್ಲಿ 4th ಒಂದು ನೋಡಿದ್ರೆ ಎಷ್ಟಿದೆ 3000 ಇದೆ ನೋಡಿ 3000 ಮೊದಲ 3ರಿಂದ ಮಾಡಿದ್ದೀನಿ 3×1=3
3 ಸೊನ್ನೆ ಬರೆದಿದ್ದೀನಿ ಇಲ್ಲಿ 10 ಲಿಂದ ಮಾಡಿದೆ 10 ಒಂದು 10 ಎರಡು ಸೊನ್ನೆ ಬರ್ಕೊಂಡಿವಿ 11 10 ಮತ್ತು ಸೊನ್ನೆ 11 10 ಈಗ ಎಷ್ಟು ಎಷ್ಟು ಆಯ್ತು ನೋಡಿ 10 3 ಇದ್ದಾವೆ 3 ಅನ್ನೋ ಒಂದೇ ಸಂಖ್ಯೆ ಇದೆ ಹಾಗಾಗಿ ಇದು ಪೂರ್ಣಗಣ ಸಂಖ್ಯೆ ಅಲ್ಲ ಅಂತ ನೀವು ಡಿಸೈಡ್ ಮಾಡಬೇಕು ಓಕೆ ವಿದ್ಯಾರ್ಥಿಗಳು ಇಷ್ಟು ಇದು ಘನ ಸಂಖ್ಯೆ ಹೌದಾ ಅಥವಾ ಅಲ್ಲ ಅಂತ ಹೇಳೋದಕ್ಕೆ ಇರುವಂಥದ್ದು ಇದು ಈಗ ನೀವು ನೋಡಿದ್ರೆ ನೆಕ್ಸ್ಟ್ ಕಲಿಕಾಳೆ 26 ಇದೆ ನೋಡಿ ಓಕೆ ಇದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು